ನಮಸ್ಕಾರ ವೀಕ್ಷಕರೇ, ಮೊಗ್ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ಶಾಸಕ ಎಸ್ಆರ್ ಶ್ರೀನಿವಾಸ್ ಯಾವ ಪಕ್ಷದ ಕಡೆ ಸಾಗುತ್ತಾರೆ, ನಾವೆಲ್ಲರೂ ಅವರ ಹಿಂದೆ ಸಾಗುತ್ತೇವೆ ಎಂದು ವಾಸಣ್ಣ ಅಭಿಮಾನಿ ಬಳಗದ ರಾಮಯ್ಯ ಗುಬ್ಬಿಯಲ್ಲಿ ತಿಳಿಸಿದರು. ತಾಲೂಕಿನ ಕಡಬ ಹೋಬಳಿಯ ಬ್ಯಾಡಗೆರೆ ಗ್ರಾಮದಲ್ಲಿ ವಾಸಣ್ಣ ಅಭಿಮಾನಿ ಬಳಗದಿಂದ ಜೆಡಿಎಸ್ ಪಕ್ಷಕ್ಕೆ ರಾಜೀನಾಮೆ ನೀಡಿ ಮಾತನಾಡಿದ ಅವರು, ಬಹಳ ವರ್ಷಗಳಿಂದ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ, ಈ ಬಾರಿ ಶಾಸಕ ಶ್ರೀನಿವಾಸ್ ಕಾಂಗ್ರೆಸ್ ಪಕ್ಷಕ್ಕೆ ಬಂದರೆ ಗೆಲ್ಲುವುದು ಶತಸಿದ್ಧ. ನಮ್ಮ ದಲಿತ ಸಮುದಾಯಕ್ಕೆ ಎಲ್ಲಾ ರೀತಿಯ ಸಹಕಾರವನ್ನು 20 ವರ್ಷದಿಂದ ನೀಡುತ್ತಿರುವ ಶಾಸಕರು ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಅವರು ಎಲ್ಲಿ ಹೋಗುತ್ತಾರೋ ನಾವು ಅಲ್ಲಿ ಹೋಗುತ್ತೇವೆ ಎಂದು ತಿಳಿಸಿದರು. ದಾಸರಕಲ್ಲಿ ನಾನು ರಾಜ್ಯ ದಲಿತ ಸಂಘರ್ಷ ಸಮಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಈ ವಾಸಣ್ಣರು ಇವತ್ತು ಬಂದಿರೋದು ನಮಗೆಲ್ಲ ಹೆಮ್ಮೆ. ಹೆಂಗೆ ಅಂದರೆ, ನಮ್ಗೆ 20 ವರ್ಷದಿಂದ ಸರಿಯಾದ ಕಾಂಗ್ರೆಸ್ಸಿನ ಅಭ್ಯರ್ಥಿ ಇಲ್ದಲೆ ಈ ನಮ್ಮ ತಾಲೂಕಿನಲ್ಲಿ ದಲಿತರೆಲ್ಲ ಬೆಂದೋಗಿದ್ದು, ಇವತ್ತು ಕಾಂಗ್ರೆಸ್ಗೆ ಅವರು ಪಾದಾರ್ಪಣೆ ಮಾಡ್ತಾ ಇರೋದ್ರಿಂದ ವಾಸಣ್ಣರು, ನಾವು 99 ಭಾಗ ಏನು ನಾವಿದ್ದೀವಿ, ಹರಿಜನ ಗಿರಿಜನ ಅಲ್ಪಸಂಖ್ಯಾತರು ಎಲ್ಲರೂ ವಾಸಣ್ಣನ ಬೆಂಬಲದಲ್ಲೇ ನಾವು ಹೋಗಿ ವಾಸಣ್ಣರ ಹೆಜ್ಜೆ ಹಾಕುತ್ತಲೇ ನಾವು ಹೆಜ್ಜೆ ಹಾಕಿ ಅವರನ್ನು ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸಬೇಕು ಅಂತೇಳಿ ನಾವು ನಿರ್ಧಾರ ಕೈಗೊಂಡಿದ್ದೀವಿ. ಮುಖಂಡ ನಾರಾಯಣಪ್ಪ ಮಾತನಾಡಿ, ಸುಮಾರು 20 ವರ್ಷದಿಂದಲೂ ಶ್ರೀನಿವಾಸ್ ಜೊತೆಯಲ್ಲಿ ನಾವು ಸಾಗುತ್ತಿದ್ದೇವೆ. ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ತಾಲೂಕಿನ ಜೊತೆ ಒಡನಾಟ ಇಟ್ಟುಕೊಂಡಿದ್ದಾರೆ. ಜೆಡಿಎಸ್ ಪಕ್ಷವನ್ನು ಕಟ್ಟಿ ಬೆಳೆಸಿದಂತಹ ಶಾಸಕರಿಗೆ ಆ ಪಕ್ಷದ ಮುಖಂಡರು ಮೋಸ ಮಾಡಿದ್ದಾರೆ. ಆ ಮೋಸಕ್ಕೆ ಸರಿಯಾದ ಪಾಠವನ್ನು ತಾಲೂಕಿನ ಜನರು ಕಲಿಸುತ್ತಾರೆ. ವಾಸಣ್ಣ ಎಲ್ಲಿ ಹೋಗ್ತಾರೋ ನಾವು ಅಲ್ಲಿಗೆ ಹೋಗುತ್ತೇವೆ, ಗೆಲ್ಲಿಸಿಕೊಂಡು ಬರುತ್ತೇವೆ ಎಂದು ತಿಳಿಸಿದರು. ನಾನು ಜಿಲ್ಲಾ ಪಂಚಾಯತಿ ಸದಸ್ಯರ ಯಜಮಾನರು, ದಾಸರಕಲ್ಲಹಳ್ಳಿ, ನಮ್ಮ ನಾಗಮ್ಮ ನಾರಾಯಣಸ್ವಾಮಿ ಅಂತ ಅವರ ಯಜಮಾನರು. ಇಬ್ರಾಹಿಂ ಅವ್ರು ಬಂದಿದ್ದಾರೆ, ನೀವೆಲ್ಲ ಇಬ್ರಾಹಿಂ ಅವ್ರ ಜೊತೆ ಹೋಗ್ತೀರಾ ಅಥವಾ ವಾಸಣ್ಣ ಜೊತೆ ಇರ್ತೀರಾ ಅಂತ? ಜಾತಿ ಬೇರೆ, ಇಬ್ರಾಹಿಂ ಅವ್ರ ಜಾತಿ ಬೇರೆ, ಇದು ಬೇರೆ. ನಮ್ಮ ಊರು, ನಮ್ಮ ಏರಿಯಾ, ನಮ್ಮ ತಾಲೂಕು ಅಭಿವೃದ್ಧಿ ಆಗೋದು ನಾವು ಅಟ್ಯ ಇದಾಗಿತ್ತಾದ್ರು ಅವರು ನೋಡ್ತಾರೆ. ಗೊತ್ತಾ, ನಮ್ಮ ತಾಲೂಕು ಏನು ಇಂಪ್ರೂವ್ ಆಗಬೇಕು ಅದು ನೋಡಬೇಕು, ಊರು ಏನು ಇಂಪ್ರೂವ್ ಆಗುತ್ತೆ ಅದು ನೋಡಬೇಕು. ಇನ್ನೂ ತಗ ಊರಾಗಿದೆ, ಯಾವುದು ಗಲಾಟೆ ಪಲಾಟೆ ಯಾವುದು ಅವಕಾಶ ಮಾಡಿಕೊಡಲಿಲ್ಲ. ಅವಯ ಅಲ್ಲಲ್ಲ ಅಲ್ಲಲ್ಲ ಶಾಂತಿ ಹೋಗಿ ತಾಲೂಕೇ ಶಾಂತಿ ಆಯ್ತು. ಅಲ್ಲ, ಎಲ್ಲೋ ಒಂದು ಕಡೆ ಇಬ್ರಾಹಿಂ ಅವ್ರು ಬರ್ತಾರೆ, ನಿಮ್ಮನ್ನೆಲ್ಲ ಬದಲಾವಣೆ ಮಾಡ್ತಾರೆ ಅಂತ ಒಂದು ಮಾತಿದೆಯಪ್ಪ. ಇಬ್ರಾಹಿಂ ಬಂದು ನಾವು ಬದಲು ಬಂದಾಗಲ್ಲ, ಅವರು ಇಬ್ರಾಹಿಂ ಬರ್ತಾರೆ ಅವರು ಊರಿಗೆ ಹೋಗ್ತಾರೆ. ನಾವು ಇಲ್ಲಿ ವಾಸ ಇರೋದು, ನಾವು ಇಲ್ಲಿ ಊರಾಗೆ ನಾವು ಚೆನ್ನಾಗಿರೋದು, ನಮ್ಮ ತಾಲೂಕು ವಾಸನ. ಹಿರಿಯ ಮುಖಂಡ ಅನ್ನದಾನಿ ಗೌಡ್ರು ಮಾತನಾಡಿ, ಶಾಸಕ ಶ್ರೀನಿವಾಸ್ ಅವರ ತಂದೆ ರಾಮೇಗೌಡ್ರು ಕಾಂಗ್ರೆಸ್ ಪಕ್ಷ ಕಟ್ಟಿ ಬೆಳೆಸಿದವರು. ಈಗ ಶ್ರೀನಿವಾಸ್ ಮತ್ತೆ ಅವರ ಮಾತೃಪಕ್ಷಕ್ಕೆ ಬರುತ್ತಿರುವುದು ಸಂತೋಷದ ವಿಷಯ. ಖಂಡಿತವಾಗಿ ಅವರು ಮತ್ತೊಮ್ಮೆ ಗೆಲ್ಲುತ್ತಾರೆ ಹಾಗೂ ಸಚಿವರು ಸಹ ಆಗುತ್ತಾರೆ ಎಂದು ತಿಳಿಸಿದರು. ಆದಷ್ಟು 90-80% ಅವರು ಕೆಲಸ ಮಾಡ್ಯಾರ, ಯಾವುದೇ ತೊಂದರೆ ಇಲ್ಲ. ಕುಡಿಯೋ ನೀರಿಗಾಗಲಿ, ರೋಡ್ ಆಗಲಿ, ಚರಂಡಿ ಆಗಲಿ, ಇನ್ನೊಬ್ಬರು ಸ್ವಲ್ಪ ಅಲ್ಪಸಂತ ಯಾರು ಎರಡು ಅಷ್ಟು ತೊಂದರೆ ಇನ್ನೊಂದಾದ ಎಲ್ಲದಕ್ಕೂ ಬರ್ತಾರೆ. ಅವ್ರು ಕಷ್ಟ ಸುಕ್ಕು ಬರ್ತಾರೆ. ಯಾವ ಗಂಟೆಯಲ್ಲಿ ಯಾವ ಜನ ಈ ಜನ ಅನ್ನೋ ಪ್ರಶ್ನೆ ಇಲ್ಲ. ಅವರು ಯಾರು ಇಂಥದ್ದು ಎಡವಟ್ಟ ಆಯ್ತು ರಜಾಕ್ಕೆ ಲಾಭಿಸಿರ್ತಾರೆ, ಬಂದೇ ಬರ್ತಾರೆ. ಇದೇ ಸಂದರ್ಭದಲ್ಲಿ 100 ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಪಕ್ಷಕ್ಕೆ ರಾಜೀನಾಮೆ ನೀಡಿದರು. ಇದೇ ಬ್ಯಾಡಗೆರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಕುದುಸ್, ಸದಸ್ಯರಾದ ವರದರಾಜು, ಮಂಜುಳಾ ಮಾರುತಿ, ರಾಮಣ್ಣ, ಆನಂದಪ್ಪ, ವೆಂಕಟೇಶ್, ಲಕ್ಷ್ಮಣ್ ಸೇರಿದಂತೆ ಇತರರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ.